ಯಾವ ವರ್ಷದಂದು ಮುಸ್ಲಿಂ ಲೀಗ್ ಅಸ್ತಿತ್ವಕ್ಕೆ ಬಂದಿತು? ಮುಸ್ಲಿಂ ಲೀಗ್ ಅಸ್ತಿತ್ವಕ್ಕೆ ಬಂದದ್ದು 1906ರಲ್ಲಿ. ಪೂನಾ ಒಪ್ಪಂದ ಈ ಕೆಳಗಿನ ಯಾರ ಯಾರ ನಡುವೆ ಜರುಗಿತು? ಪೂನಾ ಒಪ್ಪಂದವು ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡುವೆ ಜರುಗಿತು. ಸಂವಿಧಾನ ರಚನಾ ಸಭೆ ಸುಮಾರು 3 ವರ್ಷಗಳಲ್ಲಿ ಎಷ್ಟು ಬಾರಿ ಅಧಿವೇಶನಗಳನ್ನು ನಡೆಸಿತು? 3 ವರ್ಷಗಳಲ್ಲಿ 11 ಬಾರಿ ಅಧಿವೇಶನಗಳನ್ನು ನಡೆಸಿತು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಗೆ ಸಂವಿಧಾನದ 352ನೇ ವಿಧಿಯಲ್ಲಿದ್ದ ಆಂತರಿಕ ಗಲಭೆ ಪದವನ್ನು ತೆಗೆದು ಸಶಸ್ತ್ರ ಬಂಡಾಯ ಎನ್ನುವ ಪದವನ್ನು ಸೇರ್ಪಡೆ ಮಾಡಿದ ಸಂವಿಧಾನದ ತಿದ್ದುಪಡಿ ಯಾವುದು? ಆಂತರಿಕ ಗಲಭೆ ಪದ ತೆಗೆದು ಸಶಸ್ತ್ರ ಬಂಡಾಯ ಎನ್ನುವ ಪದ ಸೇರ್ಪಡೆ ಮಾಡಿದ ಸಂವಿಧಾನದ ತಿದ್ದುಪಡಿ 44ನೇ ತಿದ್ದುಪಡಿ. ಸಂವಿಧಾನದ ಭಾಗ 3 ಒಳಗೊಂಡಿರುವುದು ಏನು? ಸಂವಿಧಾನದ 3ನೇ ಭಾಗವು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಪಂಚಾಯತ್ ಸಂಸ್ಥೆಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳ ಕುರಿತಾಗಿ ಯಾವ ಅನುಸೂಚಿಯಲ್ಲಿ ಉಲ್ಲೇಖವಿದೆ? ಪಂಚಾಯತ್ ಸಂಸ್ಥೆಗಳು ಅನುಸೂಚಿ 11ರಲ್ಲಿ ಉಲ್ಲೇಖವಿದೆ. ಮೊದಲು ಮೂಲಭೂತ ಹಕ್ಕಾಗಿದ್ದ ಆಸ್ತಿಯ ಹಕ್ಕನ್ನು 8ನೇ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು. 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾಯಿತು. ಸಂವಿಧಾನದ 360ನೇ ವಿಧಿಯನ್ವಯ ಯಾವ ರೀತಿಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು? 360ನೇ ವಿಧಿಯನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಕೇಂದ್ರ ಸರ್ಕಾರವು ಪ್ರಥಮವಾಗಿ ಯಾವ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿತು? ಮೊಟ್ಟ ಮೊದಲ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂತಹ ಭಾಷೆ ತಮಿಳು. ಪ್ರಧಾನಮಂತ್ರಿಯಾಗಿ ನೇಮಕವಾಗುವಾಗ ಈ ಕೆಳಗಿನವರಲ್ಲಿ ಯಾರು ಸಂಸತ್ನ ಸದಸ್ಯರಾಗಿರಲಿಲ್ಲ? ಸಂಸತ್ತಿನ ಸದಸ್ಯರಾಗಿರದೆ ಪ್ರಧಾನಮಂತ್ರಿಯಾದಂತಹ ವ್ಯಕ್ತಿ ಯಾರು? ನರಸಿಂಹರಾವ್ ಮತ್ತು ದೇವೇಗೌಡರು. ಇವರಿಬ್ಬರೂ ಕೂಡ ಸಂಸತ್ತಿನ ಸದಸ್ಯರಾಗಿರದೆ ಪ್ರಧಾನಮಂತ್ರಿಯಾಗಿದ್ದರು. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 1ನೇದು, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗವು ಶಾಸನಬದ್ಧ ಸಂಸ್ಥೆಯಾಗಿದೆ. ಈ ಮಾನವ ಹಕ್ಕು ಆಯೋಗವನ್ನು 12 ಅಕ್ಟೋಬರ್ 1993ರಲ್ಲಿ ಸ್ಥಾಪಿಸಲಾಗಿದೆ. ಬಿ, ನಿವೃತ್ತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಈ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಲು ಅರ್ಹತೆಯನ್ನು ಹೊಂದಿರುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಲು ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರೇ ಆಗಿರಬೇಕು ಮತ್ತು ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇದನ್ನು 12 ಅಕ್ಟೋಬರ್ 1993ರಲ್ಲಿ ಸ್ಥಾಪನೆ ಮಾಡಲಾಯಿತು. ಯಾವ ರಿಟ್ ಅರ್ಜಿಯಂತೆ ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಅವರು ಅಧಿಕಾರ ಚಲಾಯಿಸುವಂತೆ ಆದೇಶ ನೀಡುವ ಅಧಿಕಾರ ಹೈಕೋರ್ಟ್ಗಿದೆ. ಮ್ಯಾಂಡಮಸ್, ರಿಟ್ ಆಫ್ ಮ್ಯಾಂಡಮಸ್. ಸಂವಿಧಾನಾತ್ಮಕ ಸರ್ಕಾರ ಎಂದರೇನು? ಸಂವಿಧಾನಾತ್ಮಕ ಸರ್ಕಾರ ಎಂದರೆ ಸಂವಿಧಾನದ ಮೂಲಕ ನಿಯಂತ್ರಿತವಾಗುವ ಸರ್ಕಾರವನ್ನು ಸಂವಿಧಾನಾತ್ಮಕ ಸರ್ಕಾರ ಎಂದು ಕರೆಯುತ್ತಾರೆ. ಕಿಚನ್ ಕ್ಯಾಬಿನೆಟ್ ಎಂದರೇನು? ಕಿಚನ್ ಕ್ಯಾಬಿನೆಟ್ ಎಂದರೆ ಪ್ರಧಾನಿಯ ವಿಶ್ವಾಸಕ್ಕೆ ಅರ್ಹರಾಗಿರುವ ಸಚಿವರ ಗುಂಪನ್ನು ಕಿಚನ್ ಕ್ಯಾಬಿನೆಟ್ ಎಂದು ಕರೆಯುತ್ತಾರೆ. ಪಾರ್ಲಿಮೆಂಟ್ ಎಂಬ ಇಂಗ್ಲಿಷ್ ಪದ
ಯಾವ ಭಾಷೆಯ ಪದವಾದ ಪಾರ್ಲರ್ ಎಂಬ ಪದದಿಂದ ಬಂದಿದೆ? ಪಾರ್ಲರ್ ಎಂಬುದು ಫ್ರೆಂಚ್ ಭಾಷೆಯ ಪದವಾಗಿದೆ. ಈ ಪಾರ್ಲರ್ ಎಂಬ ಪದದಿಂದ ಪಾರ್ಲಿಮೆಂಟ್ ಎಂಬ ಪದವು ಬಂದಿದೆ. ಮೊದಲನೇ ಕರ್ನಾಟಕ ಯುದ್ಧವು ಯಾರ ಯಾರ ನಡುವೆ ಜರುಗಿತು? ಮೊದಲನೇ ಕರ್ನಾಟಕ ಯುದ್ಧವು ಇಂಗ್ಲಿಷರಿಗೂ ಮತ್ತು ಫ್ರೆಂಚರಿಗೂ ಜರುಗಿತು. ಕ್ರಿಸ್ತ ಶಕ 1764ರ ಬಕ್ಸಾರ್ ಕದನದ ಪರಿಣಾಮವಾಗಿ ಇಂಗ್ಲಿಷರಿಗೆ ದೊರೆತ ಪ್ರಾಂತ್ಯ ಯಾವುದು? ಇಂಗ್ಲಿಷರಿಗೆ ಬಿಹಾರ, ಒಡಿಶಾ, ಬಂಗಾಳ ಈ ಮೂರು ಕೂಡ ಬಕ್ಸಾರ್ ಕದನದಿಂದಾಗಿ ಇಂಗ್ಲಿಷರಿಗೆ ದೊರೆತ ಪ್ರಾಂತ್ಯಗಳಾಗಿವೆ. ಕೆಳದಿ ಶಿವಪ್ಪ ನಾಯಕನ 1656ರ ದಾಳಿಯನ್ನು ಯಶಸ್ವಿಯಾಗಿ ಹಿಂದಕ್ಕೆ ಅಟ್ಟಿದ ಮೈಸೂರು ಅರಸ ಯಾರು? ಶಿವಪ್ಪ ನಾಯಕ ದಾಳಿಯನ್ನು ಯಶಸ್ವಿಯಾಗಿ ಹಿಂದಕ್ಕೆ ಅಟ್ಟಿದ ಮೈಸೂರಿನ ಅರಸ ದೊಡ್ಡ ದೇವರಾಜರು 1656ರಲ್ಲಿ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿದ್ದು ಯಾವಾಗ? ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 1792ರವರೆಗೆ ಜರುಗಿತು. ಈ ಕೆಳಗಿನ ಯಾವ ಸ್ಮಾರಕಗಳು ವಿಜಯಪುರದಲ್ಲಿ ಇವೆ? ಮೆಹ್ತರ್ ಮಹಲ್, ಹಿರಾ ಮಹಲ್, ಕಿಲಾ ಇ ಕೋಹ್ನಾ ಮಸ್ಜಿದ್, ಮಲಿಕ್ ಇ ಮೈದಾನ್. ಎ ಮತ್ತು ಡಿ ಅಂದರೆ ಮೆಹ್ತರ್ ಮಹಲ್ ಮತ್ತು ಮಲಿಕ್ ಇ ಮೈದಾನ್ ಇವೆರಡೂ ಕೂಡ ವಿಜಯಪುರದಲ್ಲಿ ಇರುವ ಸ್ಮಾರಕಗಳಾಗಿವೆ. ಭದ್ರಾವತಿಯ ಸಿಮೆಂಟ್ ಹಾಗೂ ಕಾಗದ ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು ಯಾರು? ಮಿರ್ಜಾ ಇಸ್ಮಾಯಿಲ್. ರೈತವಾರಿ ಪದ್ಧತಿ ಎಂದರೇನು? ಭೂಮಿಯನ್ನು ಅಳತೆ ಮಾಡಿ ಭೂಮಿಯ ಫಲವತ್ತತೆ, ನೀರಾವರಿ ಅನುಕೂಲಗಳನ್ನು ಗಮನಿಸಿ ಕಂದಾಯವನ್ನು ನಿಗದಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ರೈತವಾರಿ ಪದ್ಧತಿ ಎಂದು ಕರೆಯುತ್ತಿದ್ದರು. ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದವರು ಯಾರು? ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದವರು ಈ ಮೇಲಿನ ಎಲ್ಲರೂ ಅಂದರೆ ಮೌರ್ಯ ವಂಶದ ಅಶೋಕ, ಕನೋಜದ ಹರ್ಷವರ್ಧನ, ಕುಶಾಣರ ಕನಿಷ್ಕ ಈ ಮೂವರೂ ಕೂಡ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡಿದ ವ್ಯಕ್ತಿಗಳೇ ಆಗಿದ್ದಾರೆ. ಗುಪ್ತರ ಕಾಲದಲ್ಲಿ ವಾಗ್ಭಟನೆಂಬುವವನು ಯಾರು? ವಾಗ್ಭಟ ಯಾರು? ವಾಗ್ಭಟ ಪ್ರಸಿದ್ಧ ವೈದ್ಯನಾಗಿದ್ದನು. ಗಂಗಮನೆತನದ ರಾಜಲಾಂಛನ ಯಾವುದು? ಗಂಗಮನೆತನದ ರಾಜಲಾಂಛನ ಗಜ. ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ಯಾವ ಮನೆತನದವರು ಕಟ್ಟಿಸಿದರು? ಹೊಯ್ಸಳರು. ಬುಲಂದ್ ದರ್ವಾಜವನ್ನು ನಿರ್ಮಿಸಿದವರು ಯಾರು? ಅಕ್ಬರ್. ಭಾರತದ ರಾಜ್ಯಗಳ ವಿಸ್ತೀರ್ಣವನ್ನು ಗಮನಿಸಿದಾಗ ಅತಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ. ಭಾರತದಲ್ಲಿಯೇ ಅತ್ಯುನ್ನತ ಶಿಖರ ಯಾವುದು? ಮೌಂಟ್ ಗಾಡ್ವಿನ್ ಅಸ್ಟೇನ್. ಪೂರ್ವಘಟ್ಟಗಳು ಪಶ್ಚಿಮಘಟ್ಟಗಳನ್ನು ಎಲ್ಲಿ ಸಂಧಿಸುತ್ತವೆ? ನೀಲಗಿರಿ ಬೆಟ್ಟಗಳಲ್ಲಿ.
ಸಿಲ್ವರ್ ಫೈಬರ್ ರೆವಲ್ಯೂಷನ್ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ? ಹತ್ತಿ. ಜಾಗೋ ಗ್ರಾಹಕ್ ಜಾಗೋ ಎಂಬುದು ಏನು? ಗ್ರಾಹಕರ ಶಿಕ್ಷಣ ಮತ್ತು ಜಾಗೃತಿ. ಭಾರತದ ಆಹಾರ ನಿಗಮ ಸ್ಥಾಪಿಸಲ್ಪಟ್ಟ ವರ್ಷ ಯಾವುದು? 1965. ಸಾಮಾನ್ಯವಾಗಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವವರು ಯಾರು? ಕೇಂದ್ರೀಯ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದಲ್ಲಿ ಜಿಡಿಪಿಯನ್ನು ಅಂದಾಜಿಸುವವರು ಯಾರು? ಸಿಎಸ್ಒ, ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್, ಕೇಂದ್ರೀಯ ಸಂಖ್ಯಾಶಾಸ್ತ್ರೀಯ ಸಂಘಟನೆ. 11ನೇ ಪಂಚವಾರ್ಷಿಕ ಯೋಜನೆಯು ಯಾವುದರ ಮೇಲೆ ಆಧಾರಿತವಾಗಿದೆ? ಆವೃತ ಬೆಳವಣಿಗೆಯ ಕಾರ್ಯತಂತ್ರದ ಆಧಾರದ ಮೇಲೆ. ಆವೃತ ಬೆಳವಣಿಗೆ ಕಾರ್ಯತಂತ್ರ. ಸರ್ಕಾರದ ಮುಂಗಡ ಪತ್ರದಲ್ಲಿ ಸಾರ್ವಜನಿಕ ಸಾಲಕ್ಕೆಂದು ಮೀಸಲಿಟ್ಟ ನಿಧಿ ಯಾವುದು? ಸೀಕಿಂಗ್ ನಿಧಿ. ಪಾವತಿ ಶುಲ್ಕವನ್ನು ಉತ್ತಮಪಡಿಸುವ ನೇರ ವಿಧಾನ ಯಾವುದು? ಆಮದುಗಳ ನಿರ್ಬಂಧಗಳು. ಈ ಕೆಳಗಿನ ರಾಜ್ಯಗಳು ಮತ್ತು ಅವುಗಳಲ್ಲಿ ಆಚರಣೆಯಲ್ಲಿರುವ ಹಬ್ಬಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಪಶ್ಚಿಮ ಬಂಗಾಳ ಸರ್ಹುಲ್, ಇದು ತಪ್ಪಾಗಿದೆ. ಇನ್ನು ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಕೇರಳದಲ್ಲಿ ಓಣಂ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಅಸ್ಸಾಂನಲ್ಲಿ ಬಿಹು ಎಂಬುವಂತಹ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಭೋಗಾಲಿ ಬಿಹು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಈ ಕೆಳಗಿನ ಯಾವ ರಾಕೆಟ್ ಮೂಲಕ ಏಕಕಾಲಕ್ಕೆ 20 ಉಪಗ್ರಹಗಳನ್ನು ಉಡಾವಣೆ ಮಾಡಿ ದಾಖಲೆ ಸೃಷ್ಟಿಸಿದೆ? PSLV C-34. ಯೇಸ್ ಅಗೇನೆಸ್ಟ್ ಆರ್ಟ್ಸ್ ಎಂಬುದು ಈ ಕೆಳಗಿನ ಯಾರ ಆತ್ಮಚರಿತ್ರೆಯಾಗಿದೆ? ಸಾನಿಯಾ ಮಿರ್ಜಾರವರ ಆತ್ಮಚರಿತ್ರೆಯಾಗಿದೆ. ದಿ ಸ್ಟೇಟ್ಸ್ ಜನರಲ್ ಎಂಬುದು ಈ ಕೆಳಗಿನ ಯಾವ ದೇಶದ ಪಾರ್ಲಿಮೆಂಟಿನ ಹೆಸರಾಗಿದೆ? ನೆದರ್ಲ್ಯಾಂಡ್. ಈ ಕೆಳಗಿನ ಯಾವ ದಿನದಂದು ವಿಶ್ವ ಓಝೋನ್ ದಿನವನ್ನು ಆಚರಿಸಲಾಗುವುದು? ಸೆಪ್ಟೆಂಬರ್ 16. ಗೂಳಿಕಾಳಗ ಈ ಕೆಳಗಿನ ಯಾವ ರಾಷ್ಟ್ರದ ರಾಷ್ಟ್ರೀಯ ಕ್ರೀಡೆಯಾಗಿದೆ? ಸ್ಪೇನ್. ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಇರುವ ಸ್ಥಳ ಯಾವುದು? ಹೈದರಾಬಾದ್, ತೆಲಂಗಾಣದ ಹೈದರಾಬಾದ್.
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಜೀವಧ್ವನಿ ಕೃತಿಯ ಕರ್ತೃ ಯಾರು? ಜೀವಧ್ವನಿ ಕೃತಿಯ ಕರ್ತೃ ಯಾರು? ಚೆನ್ನವೀರ ಕಣವಿ. ತುಕ್ಕಿನ ಕಲೆಗಳನ್ನು ಹೋಗಲಾಡಿಸಲು ಈ ಕೆಳಗಿನ ಯಾವ ಆಮ್ಲವನ್ನು ಬಳಸುವರು? ಆಕ್ಸಾಲಿಕ್ ಆಮ್ಲವನ್ನು ಬಳಸುವರು. ಈ ಕೆಳಗಿನ ಯಾವುದನ್ನು ಪತ್ತೆಹಚ್ಚಲು ಬೈಯುರೇಟ್ ಪರೀಕ್ಷೆಯನ್ನು ನಡೆಸಲಾಗುವುದು? ದ್ರವದಲ್ಲಿರುವಂತಹ ಪ್ರೋಟೀನ್ನ ಪ್ರಮಾಣವನ್ನು ಪತ್ತೆಹಚ್ಚಲು. ದೋಕ್ಲಾಂ ಬಿಕ್ಕಟ್ಟು ಈ ಕೆಳಗಿನ ಯಾವ ರಾಷ್ಟ್ರಗಳಿಗೆ ಸಂಬಂಧಿಸಿದೆ? ಭಾರತ ಮತ್ತು ಚೀನಾ ದೇಶಗಳಿಗೆ ಸಂಬಂಧಿಸಿದೆ. ಈ ಕೆಳಗಿನ ಯಾವ ಪಲ್ಲವ ದೊರೆಯ ಆಳ್ವಿಕೆಯ ಕಾಲದಲ್ಲಿ ಹ್ಯೂಯಾನ್ ಸ್ಯಾಂಗ್ ಕಂಚಿಗೆ ಭೇಟಿ ನೀಡಿದ್ದನು? ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ಯುಯಾನ್ ಸ್ಯಾಂಗ್ ಕಂಚಿಗೆ ಭೇಟಿಯನ್ನು ನೀಡಿದ್ದ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಭಾರತೀಯ ಸೈನಿಕರು ಈ ಕೆಳಗಿನ ಯಾರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು? 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಭಾರತೀಯ ಸೈನಿಕರು ಈ ಕೆಳಗಿನ ಯಾರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು? ಎರಡನೇ ಬಹದ್ದೂರ್ ಶಾ, ಎರಡನೇ ಶಾ ಆಲಂ, ಅಹ್ಮದ್ ಶಾ ಬಹದ್ದೂರ್, ಎರಡನೇ ಅಕ್ಬರ್. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಧನ್ಯವಾದಗಳು.